ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದ ರಿಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂಗೆಡ್ಡೆಯನ್ನು ಉಪಯೋಗಿಸಿ ಮಟನ್ ಚಾಪ್ಸನ್ನು ಹೀಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಸೊ ಮೊದಲಿಗೆ ಮಟನ್ ಚಾಪ್ಸ್ ಮಾಡೋಕ್ಕೆ ನಾವು ಇದರ ಮಸಾಲೆಯನ್ನು ಪ್ರಿಪೇರ್ ಮಾಡೋಣ ಮಸಾಲೆಗೆ ನಾನಿಲ್ಲಿ ಮೂರು ಮೀಡಿಯಂ ಸೈಜನ್ನು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ದೊಡ್ಡದು ಎರಡು ಕೂಡ ತೊಗೋಬೋದು ಹಾಗೆ ಒಂದು ಹತ್ತರಿಂದ ಹದಿನೈದು ಪುದೀನ ಎಲೆ ಒಂದು ಕಂತೆ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರೋದು ಹಾಗೆ ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ನಿಮ್ಮ ತಾರ ಖಾರಕ್ಕೆ ಅನುಸಾರವಾಗಿ ನೀವು ಜಾಸ್ತಿ ಕಡಿಮೆ ಕೂಡ ಮಾಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಗ್ರೈಂಡಿಂಗ್ ಜಾರಿಗೆ ಹಾಕಿ ಅದೇ ಗ್ರೈಂಡಿಂಗ್ ಜಾರಿಗೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಗಸಗಸೆಯನ್ನು ಸಹ ಇದ್ದೀನಿ ಹಾಗೆ ಅದ್ರ ಜೊತೆಯಲ್ಲಿ ಎರಡು ಏಲಕ್ಕಿ ಮೂರು ಲವಂಗ ಹಾಗೆ ಎರಡು ಚಿಕ್ಕ ಪೀಸು ಚಕ್ಕೆಯನ್ನು ಹಾಕಿ ಇದೇ ಗ್ರೈಂಡಿಂಗ್ ಜಾರಿಗೆ ನೀವು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಹಾಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇಡೋಕ್ಕೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಮೆಣಸನ್ನು ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅಶ್ನ ಪುಡಿಯನ್ನು ಹಾಕಿ ಇದನ್ನ ನೀವು ಚೆನ್ನಾಗಿ ರುಬ್ಕೊ ಬನ್ನಿ ಸೊ ನಾನಿಲ್ಲಿ ಧನಿಯಾ ಪುಡಿಯನ್ನು ಹಾಕೋಕ್ಕೆ ಮತ್ತೆ ಸೊ ಅದಕ್ಕೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹಾಕಿ ನೀವು ರುಬ್ಕೊಬರ್ಬೋದು ಧನಿಯಾ ಪುಡಿಯನ್ನು ನಾವಿಲ್ಲಿ ಆ ಮಸಾಲೆ ತಿಕ್ಕಾಗಿ ಬರೋಕ್ಕೆ ಹಾಕೋದು ಸೊ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ರುಬ್ಕೊಬಂದಾಗಿದೆ ಇದನ್ನ ಫೈನ್ ಪೇಸ್ಟ್ ಮಾಡಬೇಕು ಸೊ ಅದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಕ್ರಾಯಿಂಗ್ ಜಾರಿಗೆ ಮೂರು ಮೀಡಿಯಮ್ ಸೈಜನ್ನು ಟೊಮೆಟೋನ ಹಾಕಿ ದೊಡ್ಡ ಸೈಜ್ ಎರಡನ್ನು ಉಪಯೋಗಿಸಿ ಸೊ ಇದನ್ನು ಕೂಡ ನೀವು ಫೈನ್ ಪೇಸ್ಟಾಗಿ ರುಬ್ಕೊಬನ್ನಿ ಸೊ ಹಾಗೆ ಈ ರೆಸಿಪಿಯಲ್ಲಿ ನಾನು ಮುಕ್ಕಾಲು ಕೆ ಅಷ್ಟು ಅಂದರೆ ಗ್ರಾಮ್ ಅಷ್ಟು ಮಟನನ್ನು ಸಹ ತೊಗೊಂಡಿದ್ದೀನಿ ಇನ್ನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀವು ತೊಗೊಳ್ಳಿ ಸೊ ಈಗ ನಾವು ಚಾಪ್ಸ್ ಮಾಡೋಣ ಸೊ ಒಂದು ಕುಕ್ಕರಲ್ಲಿ ಎರಡು ಟೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಹಾಗೆಯಲ್ಲಿ ಇಲ್ಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಚೆನ್ನಾಗಿ ಹೆಚ್ಚಿಡ್ಕೊಂಡಿರೋದನ್ನ ಹಾಕಿ ಇದನ್ನು ಲೈಟಾಗಿ ಗೋಲ್ಡನ್ ಆಗೋ ತನಕ ಇದನ್ನು ನೀವು ಫ್ರೈ ಮಾಡಬೇಕು ತೀರಾ ಗೋಲ್ಡನ್ ಮಾಡೋಕೋಗ್ಬಿಡಿ ಲೈಟ್ ಗೋಲ್ಡನ್ ಆಗೋ ತನಕ ಇದನ್ನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿ ಈಗ ನೀವು ನೋಡ್ಬೋದು ಲೈಟಾಗಿ ಗೋಲ್ಡನ್ ಆಗ್ತಾ ಬರ್ತಾ ಇದೆ ಸೊ ಈ ಸಮಯದಲ್ಲಿ ನಾವು ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕೋಣ ಸೊ ಈ ಮಸಾಲೆಯನ್ನು ನಾನು ಫೈನಾಗಿ ರುಬ್ಕೊಂಡಿದ್ದೀನಿ ಸೊ ಈ ಮಸಾಲೆಯನ್ನು ಹಾಕಿ ಇದನ್ನು ನೀವು ಇದರ ಹಸಿ ವಾಸನೆ ಹೋಗೋ ತನಕ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ವಾಸನೆ ಹೋಗೋದು ತುಂಬ ಇಂಪಾರ್ಟೆಂಟ್ ಸೊ ಅದಕ್ಕೆ ಚೆನ್ನಾಗಿ ಐದರಿಂದ ಸಾರಿ ನಾಲ್ಕರಿಂದ ಐದು ನಿಮಿಷ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಡಿಫ್ರೆನ್ಸ್ ಮುಂಚೆ ಲೈಟ್ ಇದ್ದಿದ್ದು ಈಗ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಸೊ ಇದು ಆಲ್ಮೋಸ್ಟ್ ಹಸಿ ಹಸಿವಾಸನೆಲ್ಲ ಹೋಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ರುಬ್ಕೊಂಡಿರುವಂಥ ಟೊಮ್ಯಾಟೊ ಪೇಸ್ಟ್ ಏನಿದೆ ನೋಡಿ ಅದನ್ನ ನಾನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಹಾಕಿ ಇನ್ನೊಂದು ನಿಮಿಷ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಿಕೊಡಿ ಸೊ ಈಗ ಇದು ಒಂದು ನಿಮಿಷ ಆಗಿದೆ ಈ ಸಮಯದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಹರಳು ಉಪ್ಪನ್ನು ಉಪ್ಯೋಗ್ಸಿದ್ದೀನಿ ನೀವು ಬೇಕಾದ್ರೆ ಪುಡಿ ಉಪ್ಪು ಕೂಡ ಉಪಯೋಗಿಸ್ಬೋದು ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರ ಹಸಿ ವಾಸನೆ ಹೋಗಾದ್ಮೇಲೆ ಹಾಗೆ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾನು ಮಟನನ್ನು ಇದ್ದೀನಿ ಸೊ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಮಟನನ್ನು ತೊಗೊಂಡಿದ್ದೀನಿ ಸೊ ಅದನ್ನ ನಾನು ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಹಾಗೆ ಮಟನ್ ಏನಿದೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅದೇ ಸಮಯದಲ್ಲಿ ಒಂದು ಸ್ವಲ್ಪ ಅಷ್ಟಿನ ಪುಡಿಯನ್ನು ಹಾಕಿ ಆಲ್ರೆಡಿ ನಾವು ಮಸಾಲೆಗೂ ಕೂಡ ಹಾಕಿದ್ದೀವಿ ಬಟ್ ಮಟನ್ ಹಾಕಾದ್ಮೇಲೂ ಕೂಡ ನಾವು ಇದಕ್ಕೆ ಹಾಕಬೇಕು ಸೊ ಇದನ್ನೂ ಈಗ ಚೆನ್ನಾಗಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ನೀವು ಬೇಯಿಸ್ಕೊಳ್ಳಿ ಸೊ ಆ ಮಟನಿನ ನೀರೇನಿದೆ ಅದು ಬಿಡಬೇಕು ಸೊ ಅದಾದಮೇಲೆ ನಾನು ಅದೇ ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕಿ ಸೊ ಆ ಮಸಾಲೆ ಎಲ್ಲ ವೇಸ್ಟ್ ಆಗಬಾರ್ದಲ್ಲ ಸೊ ಆ ನೀರನ್ನು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಟೋಟಲಾಗಿ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಅದೇ ಆ ನೀರಲ್ದಲೆ ಬೇರೆ ಎಕ್ಸ್ಟ್ರಾ ಕೂಡ ಹಾಕಿದ್ದೀನಿ ಸೊ ಟೋಟಲಾಗಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಸೊ ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ಬೋದು ಸೊ ಈಗ ಕುದಿ ಬರ್ತಾ ಇದ್ದಂಗೆ ಅರ್ಧ ನಿಮ್ಮಣ್ಣಿನ ರಸ ಅನಸು ಕೂಡ ಇದಕ್ಕೆ ಸೇರಿಸಿ ಸೊ ಇದೆಲ್ಲ ಸೇರಿಸಾದ್ಮೇಲೆ ಇದಕ್ಕೆ ಸರಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಈಗ ನಾನು ಇದಕ್ಕೆ ತೊಗೊಂಡಿರುವಂಥ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಒಂದು ಆಲೂಗಡ್ಲಿ ನಾನಿಲ್ಲಿ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಸೊ ದಪ್ಪ ದಪ್ಪ ಪೀಸಲ್ಲಿ ಯಾಕಂದರೆ ಮಟನ್ ಬೇಯೋಕ್ಕೆ ಜಾಸ್ತಿ ಟೈಮ್ ತೊಗೊಳೋದ್ರಿಂದ ಸೊ ಒಂದು ಸ್ವಲ್ಪ ದಪ್ಪ ಪೀಸ್ ಇರಬೇಕು ಹಾಗೆ ಆಲೂಗೆಡ್ಡೆ ಹಾಕಬೇಕಾದ್ರೆ ನೀವು ಈ ರೀತಿ ಮೇಲುಗಡೆಯೇ ಇಡಿ ನಾ ಕೆಳಗಡೆ ಸಾರಿ ಹಾಕಾದ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಸೊ ಆಕೆ ಮಟ್ ಮಟನ್ ಜಾಸ್ತಿ ಬೇಯಕ್ಕೆ ಟೈಮ್ ತೊಗೊಳೋದ್ರಿಂದ ಇದು ಆಲೂಗೆಡ್ಡೆ ಮ್ಯಾಶ್ ಆಗಿ ಹೋಗುತ್ತೆ ಸೊ ಹಾಗೆ ಮೇಲೆ ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ತೆ ಒಂದು ಸ್ವಲ್ಪ ಗಟ್ಟಿ ಕಾಣಿಸಿತ್ತು ಅದನ್ನ ಹಾಕಿ ಏನೋ ಮಿಕ್ಸ್ ಮಾಡ್ದಲೆ ಇದನ್ನ ಮುಚ್ಚಿ ನೀವು ನಾಲ್ಕು ವಿಶಿಲಿ ಇದನ್ನು ಕುಗ್ಸಿ ಸೊ ಈಗ ನೀವು ನೋಡ್ಬೋದು ನಾಲ್ಕು ವಿಶಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ನಾನು ಇದಕ್ಕೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಪೊಟ್ಯಾಟೊ ಎಲ್ಲ ಏನೂ ಒಂಚೂರು ಮಾಶ್ ಆಗಿಲ್ಲ ಯಾಕಂದರೆ ನಾವು ಇದನ್ನು ಮಿಕ್ಸ್ ಮಾಡಿಲ್ಲ ಸೊ ಮಿಕ್ಸ್ ಮಾಡಿದಾಗೆ ಮೇಲ್ಗಡೆ ಹಾಗೆ ಇರೋದ್ರಿಂದ ಏನಾಗುತ್ತೆ ಒಂಚೂರು ಮಾಶ್ ಆಗಲ್ಲ ಹಾಗೆ ನಮ್ಮ ಮಟನ್ ಚಾಪ್ಸ್ ರೆಡಿ ಆಗಿದೆ ತುಂಬ ಟೇಸ್ಟಿ ಆಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ಇದನ್ನು ನೀವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಸರ್ವ್ ಮಾಡ್ಬೋದು ನಿಮಗೆ ಯಾವ ಜೊತೆ ಬೇಕು ನೋಡಿ ಪರಾಟ ರೈಸ್ ಯಾವ್ದ್ರ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡಿ ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಾದ್ಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಮಟನನ್ನು ನಾನು ಸಾರಿ ಮಟನ್ ಚಾಪ್ಸನ್ನು ನಾನು ಕೊಕೊನೆಟ್ ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ ಇದರ ವಿಡಿಯೋನ ನಾನು ಕೆಲವೇ ದಿನಗಳಿಂದ ಪೋಸ್ಟ್ ಮಾಡಿದ್ದೆ ಸೊ ಇದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ ಚೆಕ್ ಮಾಡ್ಬೋದು ಸೊ ಎರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ನಾನು ನಿಮ್ಮಲ್ಲರೂ ನನ್ನ ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್